ಅಪರೂಪವಾದ ಒಂದು ಕಾರ್ಯಕ್ರಮ, ಅಗತ್ಯವಾದ ಒಂದು ಕಾರ್ಯಕ್ರಮ, ಅನಿವಾರ್ಯವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ತಗೊಂಡಿದ್ದೀವಿ. ಅದಕ್ಕೆ ರುವಾದಿಗಳಾದಂಥ ವಿಶೇಷವಾಗಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ, ಈಡಿಗ ಬಿಲ್ಲವ ನಾಮದಾನಿದಿಯವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆ ಮತ್ತು ಆ ಸಭೆಯಲ್ಲಿ ಭಾಗವಹಿಸಕ್ಕೆ ಆಹ್ವಾನವನ್ನು ಕೊಟ್ಟಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕರಾದಂತಹ ಹರಿಪ್ರಸಾದವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಯಾರೋ ಮಾತಾಡ್ತಾ ಹೇಳಿದ್ರು, ಸ್ವಾಮಿಗಳಿಗೂ ಕೂಡ ಸಾಕಷ್ಟು ಹೇಳಿದ್ದಾರೆ. ಸಭೆಯ ವ್ಯಕ್ತ ಮಾಡಿದ ನೇರವಾಗಿ ವಿಚಾರಕ್ಕೆ ಬರ್ತೇನೆ. 39 ಅಥವಾ 40 ವರ್ಷದಿಂದ ರಾಜಕೀಯ ಮಾಡಿರ್ತಕ್ಕಂಥ ಹರಿಪ್ರಸಾದ್ ಅವರು ಶೋಷಣೆಗೆ ಒಳಗಾಗಿದ್ದಾರೆ. ಮುಖ್ಯಮಂತ್ರಿ ಜನರು 40 ಮುಖ್ಯಮಂತ್ರಿಯಾಗಿ ಶೋಷಣೆಗೆ ಒಳಗಾಗಿಲ್ಲ, ಕಾಯಿ ಮುಖ್ಯಮಂತ್ರಿಯಾಗಿದ್ದೇನೆ. ಈ 42 ವರ್ಷ ನಾನು ಮುಖ್ಯಮಂತ್ರಿಯಾಗಿ ಸಾಕಾಗಿದೆ, ಅದನ್ನ ನಾನು ಬಿಟ್ಕೊಳ್ಳಕ್ಕೆ ಸಿದ್ಧ ಇದ್ದೀನಿ. ಯಾಕೆ ಬೇಕಾದ್ರು ತಗೋಬಹುದು. 40 ವರ್ಷದ ಸೀನಿಯರ್ ಹರಿಪ್ರಸಾದ್ ಅವ್ರಿಗೆ ಕೊಡೋದಾದ್ರೆ ಕೊಡಿ, ನಾವೆಲ್ಲ ಸೇರಿ ಒಟ್ಟಾಗಿ ಅತಿ ಮಾತು ಕೊರೋಣ ಅಂತ ಮಾತಾಡಿದ್ರು ಕೂಡ ಹೇಳ್ತೀನಿ. ಇದು ಸ್ವಲ್ಪ ತಮಾಷೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಬಹಳ ಗಂಭೀರವಾದ ವಿಚಾರ, ಗಂಭೀರವಾಗಿ ತಗೋಬೇಕಾಗಿದೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ ಕೂಡ ಹಿಂದುಳಿದ ವರ್ಗದವರ ಹಕ್ಕನ್ನು ಪಡೆಯೋದಕ್ಕೆ, ಅದರೊಳಗೆ ಅತಿ ಹಿಂದುಳಿದವರ ಹಕ್ಕನ್ನು ಪಡೆಯೋದಕ್ಕೆ ನಾವು ಒತ್ತಾಡ್ತಾ ಇರೋದು. ಬಂಧುಗಳೇ, ಬಹಳ ಒಂದು ವಿಚಾರ ಯಾಕೆ ಸ್ವಾಮಿಗಳು ಮಾತನಾಡ್ತೀವಿ, ಕೇವಲ ಈಡಿಗರ ಸಮಾವೇಶ ಅಂತ ಅನ್ಕೋಬೇಡಿ. ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಏನಂತ ಬಂದು ನಾಡಿ ಜಿಲ್ಲೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರು ಕೂಡ ಶಾಂತಿಯ ತೋಟ. ತೋಟ ಅಂತ ಅಂದ್ರೆ ಬರೀ ತೆಂಗಿನ ತೋಟ ಅಲ್ಲ, ಅಡಿಕೆ ತೋಟ ಅಲ್ಲ, ಕಪ್ಪಲ್ಲ, ಗದ್ದೆ ಅಲ್ಲ. ಅದರೊಳಗೆ ಹಣ್ಣು ಇರ್ತದೆ, ಹಣ್ಣಿರ್ತದೆ, ಹೂವಿರ್ತದೆ, ಹಾಗೆಲ್ಲ ಇರ್ತದೆ. ಹಾಗೆ ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ಯಾವ್ದಾದ್ರು ದೇಶ ಇದ್ರೆ ಅದು ಭಾರತ. ಅದರಲ್ಲಿ ಒಕ್ಕೂಟದಲ್ಲಿ ರಾಷ್ಟ್ರ, ರಾಜ್ಯವು ಒಂದು ರಾಜ್ಯ. ಅದರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆಯಾ? ಸ್ವಾತಂತ್ರ್ಯ ಬಂದ ಮೇಲೆ ಮಹಾತ್ಮ ಗಾಂಧೀಜಿಯವರು, ಕಾಲದ ಚಪ್ಪಲಿಯಲ್ಲಿ ಸ್ವತಂತ್ರ ತಂದುಕೊಂಡ್ರು. ಅದು ಇವತ್ತು ಅತಂತ್ರವಾಗಿದೆಯಲ್ಲ ನಮ್ಮ ವ್ಯವಸ್ಥೆಯಲ್ಲಿ, ಅದನ್ನ ನಾವು ಚಿಂತನೆ ಮಾಡಬೇಕಾಗಿದೆ. ಅತಿ ಹಿಂದುಳಿದ ವರ್ಗದ ವಿಚಾರದಲ್ಲಿ ಒಂದು ಮಾಹಿತಿಯನ್ನ ಕೊಡ್ತೀನಿ. 200 ವರ್ಷಗಳ ಹಿಂದಿನಿಂದಲೂ ಕೂಡ ನಮಗೆ ಈ ಮೀಸಲಾತಿ ಅನುಕೂಲಗಳು ಎಲ್ಲ ತಿಳ್ಕೋವ್ರ ಕಾಲದಿಂದ ಜಮೀನು ಕೊಟ್ಟರು. ಅದಾದ್ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮಗೆ ದಲಿತರಿಗೆ ಮೀಸಲಾತಿಯನ್ನು ಕೊಟ್ಟರು. ಅದಾದ್ಮೇಲೆ ನಾವು ಕಂಡಂತ ದಿಗ್ಗಜ ನಾಯಕರಾದಂತ ದೇವರಾಜರವರು ನಮ್ಮೆಲ್ಲರಿಗೂ ಕೂಡ ಹಿಂದುಳಿದವರೆಗೂ ಒಂದು ಧ್ವನಿಯನ್ನು ಕೊಟ್ಟವರು ಅವರೇ. ಆ ಕಾರಣಕ್ಕೆ ಅವರಿಗೆ ದೊಡ್ಡ ನಮಸ್ಕಾರಗಳನ್ನು, ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಆದರೆ 8 ವರ್ಷದಿಂದ ಆದಂತ ಅನಾಹುತಗಳ ಬಗ್ಗೆ ಯೋಚನೆ ಮಾಡಿ, ಶೋಷಿತರಿಗೆ ಜಮೀನು ಬಂತು, ದಲಿತರಿಗೆ ಮೀಸಲಾತಿ ಬಂತು, ಹಿಂದುಳಿದವರಿಗೆ ರುವಾರಿ ಆದರು. ಇವತ್ತು ಇನ್ನೊಂದು ಜ್ಞಾಪಿಸ್ಕೋಬೇಕು, ಹರಿಪ್ರಸಾದ್ ಅವರು ಇವತ್ತು ಈ ಕಾರ್ಯಕ್ರಮ ನೋಡಿದ ನನಗೂ ಸಂಬಂಧ ಇದೆ. ಕೇವಲ ಹರಿಪ್ರಸಾದ್ ಅಲ್ಲ, ಈಡಿಯ ಸಮಾಜದ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಾನು ಪಾತ್ರ ಮಾಡಿದ್ದೀನಿ. ಅವರ ಅವರು ರಾಜ್ಯದ ಹಿತವನ್ನು ಕಾಪಾಡಕ್ಕೆ, ನಾಡಿನ ಹಿತವನ್ನು, ಕನ್ನಡದ ವಿಚಾರಕ್ಕೆ, ಯಾವುದೇ ನೀರಿನ ವಿಚಾರಕ್ಕೆ ಒಟ್ಟಾಗಿ ಬರ್ತಿದ್ರು. ಆಗ ಸ್ವಾಮಿಗಳು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ, ಈ ಹೋರಾಟವನ್ನ ನಿಲ್ಲಿಸಬಾರದು. ನಾವು ನಮ್ಮ ಹಕ್ಕನ್ನು ನಾವು ಪಡೆಯಬೇಕು. ಈ ಹಕ್ಕಿಗೆ ಏನು ಪ್ರಮೇಣ ತೊಂದರೆ ಆಗಿದೆ? ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು, ಏನಾದರೂ ಸಾಧಿಸಬೇಕಾದ್ರೆ ವಿಧಾನಸಭೆ ಒಳಗೋಗಿ ಸಾಧಿಸಬೇಕು, ಒಳಗೋಗ ಲೆಕ್ಕಕ್ಕೆ ನಾವೆಲ್ಲರೂ ಆದ್ರೂ ಮಾತ್ರ ನಮ್ಮ ಹಕ್ಕನ್ನು ಪಡೆಯೋಕೆ ಸಾಧ್ಯ ಅನ್ನೋ ಮಾತನ್ನ ಹೇಳಿದ್ರು. ಈಗ ನಾವು ಅದನ್ನೇ ಮಾಡಬೇಕಾಗಿದೆ. ಸಣ್ಣ ಉದಾಹರಣೆಯನ್ನು ಕೊಟ್ಬಿಡ್ತೀನಿ, ಯಾಕೆ ಅಂತಂದ್ರೆ ಬಹಳ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಏನಾಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಅಂತಂದ್ರೆ, ಈ ಮೃಗಾಲಯ ಇಂದ ಇದ್ದೀವಿ ನಾವು ಇವತ್ತಿನ ದಿವಸ. ಈ ಮೀಸಲಾತಿಯಲ್ಲಿದೆ, 1 97 ಜಾತಿಗಳಿದ್ದಾವೆ, 2A 102 ಜಾತಿಗಳಿದ್ದಾವೆ. ಅದರಲ್ಲಿ ಕುರುಬರು 1, ಈಡಿಗರು 1, ನಮ್ಮಂತ ಸಣ್ಣ ಸಣ್ಣ ಅಲ್ಪಸಂಖ್ಯಾತರು 1. ನಾನು ಯಾಕೆ ಭಾಗಿಯಾಗಿದ್ದೆ, ಅಲ್ಪಸಂಖ್ಯಾತರಿಂದ ಸ್ವಲ್ಪ ಸಂಖ್ಯಾತ ನಾನು. ಒಟ್ಟು ನಮ್ಮ ಜನಸಂಖ್ಯೆ 25 ಲಕ್ಷ. ಅಂತವರು ಕೂಡ ಇಂಥ ರಾಜ್ಯದಲ್ಲಿ, ಇಂಥ ದೇಶದಲ್ಲಿ ನಾವೆಲ್ಲ ಒಂದಾದ್ರೆ ಏನ್ ಬೇಕಾದ್ರೂ ಆಗಬಹುದು. ಡಾಕ್ಟರ್ ರಾಜ್ಕುಮಾರೇ ಆಗಿರುವಂತಹ ಸಂದರ್ಭದಲ್ಲಿ ನಾವು ಆಗಬಹುದು. ವ್ಯವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ಕೊಟ್ಟಾಗ ಅಲ್ಲ. ನಾವು ಮೃಗಾಲಯ ಅಂತ ಯಾಕೆ ದ್ವಾರಕನಾಥ್ ಅವರು ಮಾತಾಡ್ತಾ ಹೇಳ್ತಿದ್ರು, ಮೃಗಾಲಯ ಅಂತ ಅಂದ್ರೆ ಬೇಕಾದಷ್ಟು ಪ್ರಾಣಿಗಳಿರ್ತವೆ. ಇದು ಬಯಲು ಮೃಗಾಲಯ. ನಮ್ಮ ಪರಿಸ್ಥಿತಿ 2A ಕೆಟಗರಿ, 107 ಜಾತಿ ಯಾವ್ದಿದ್ದೀವಿ. ಇವತ್ತು ಅತಿ ಹಿಂದುಳಿದ ವರ್ಗ ಅಂತ ಏನ್ ಕೇಳ್ತಾ ಇದ್ದೀವಿ? ಅತಿ ಹಿಂದುಳಿದಲ್ಲಿ ಬಲಿತವರ ಪಾಲು ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಹಕ್ಕು ಸಿಗ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಆಗಿದ್ದೀವಿ. ಅಲ್ಲಿಂದ ಮುಖ್ಯ ಅಲ್ಲ, ಕೇವಲ ಅತಿ ಹಿಂದುಳಿದ ವರ್ಗದವರು ಅಂತ ಅಂದ್ರೆ 197 ಸಮಾಜ,
ಅಂತಿಮವಾಗಿ ನಾನು ಹೇಳೋದು ವರದಿಯನ್ನು ಸರ್ಕಾರ ತಗೊಳ್ಳಿ, ತಗೊಂಡು ಪ್ರೆಸೆಂಟ್ ಮಾಡಿ,
ಅವಕಾಶ ಕೊಟ್ಟದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.